ನಮಸ್ತೆ ಬಂಧುಗಳೇ, ಶ್ರೀ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಮತ್ತು ಪ್ರವಾಸಿಗರಿಗೆ ನೋಡಿ, ಇವತ್ತು ಒಬ್ಬ ವಿಶೇಷ ವ್ಯಕ್ತಿಯನ್ನ ಪರಿಚಯಿಸ್ತಾ ಇದ್ದೀನಿ, ಬನ್ನಿ ಸಾ. ಸೊ ಇವತ್ತು ನಮ್ಮ ಅನೂರು ಕ್ಷೇತ್ರ, ಮಲೆ ಮಹದೇಶ್ವರ ಬೆಟ್ಟ ಪವಾಡ ಪುಣ್ಯಕ್ಷೇತ್ರದಲ್ಲಿ, ನಮ್ಮ ಅನೂರು ಕ್ಷೇತ್ರದಲ್ಲಿ MLA ಕಂಟೆಂಟ್ ಆಗಿ ಗೆಲುವನ್ನು ಸಾಧಿಸಿರ್ತಕ್ಕಂಥ ಮಂಜುನಾಥ್ ಸರ್ ಅವರ ಗೆಲುವಿನಿಂದ ನಮ್ಮ ಮಹಾದೇವರವರು ಮತ್ತೆ ನಮ್ಮ ಜೊತೆ ಸೇರ್ಪಡೆಗೊಂಡಿದ್ದಾರೆ. ಕಳೆದ 3 ತಿಂಗಳಿನಿಂದ ಅವರು ಏನೀ ಒಂದು ಚುನಾವಣೆ ಸಂಬಂಧಿತ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದರು. ಆದ್ದರಿಂದ ಅವರು ಮತ್ತು ನಾವು ಸ್ವಲ್ಪ ದೂರ ಇದ್ವಿ. ತದನಂತರ ಮತ್ತೆ ಇವತ್ತು ಮಂಜುನಾಥ್ ಸರ್ ಅವರ ಗೆಲುವಿನ ಶುಭ ಸಂದರ್ಭದಲ್ಲಿ ಅವರು ನಮ್ಮ ಜೊತೆ ಬಂದು ಸೇರಿಕೊಂಡಿದ್ದಾರೆ. ಆತ್ಮೀಯ ಮಲೆ ಮಹದೇಶ್ವರ ಸ್ವಾಮಿಯ ಭಕ್ತರೊಂದಕ್ಕೆ ಮತ್ತು ಮಲೆ ಮಹದೇಶ್ವರ ಯೂಟ್ಯೂಬ್ ಚಾನಲ್ಲು ನಮ್ಮ ಶ್ರೀಕಾಂತ್ ಅವರಿಗೆ ತುಂಬ ಹೃದಯದ ನಮಸ್ಕಾರಗಳು. ಈಗ 70 ವರ್ಷ ಇತಿಹಾಸದಲ್ಲೇ ಒಂದು ಹೊಸ ವ್ಯಕ್ತಿ ನಮ್ಮ ಅನೂರು ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ, ಮಲೆ ಮಹದೇಶ್ವರ ಸ್ವಾಮಿಯವರ ಕೃಪಾಶೀರ್ವಾದ. ಹಾಗಾಗಿ ಅವರು ಈ ಕ್ಷೇತ್ರ ಉದ್ದ 70 ವರ್ಷ ಇತಿಹಾಸದಲ್ಲೇ ಉದ್ಧಾರ ಆಗಿಲ್ಲ. ಸುತ್ತಮುತ್ತ 77 ಮಲೆಗಳು ಮತ್ತು ಕಾಡಂಚಿನ ಗ್ರಾಮಗಳು ಈ ಕ್ಷೇತ್ರ. ಹಾಗಾಗಿ ಮಲೆ ಮಹದೇಶ್ವರ ಸ್ವಾಮಿಯವರು ಒಂದು ಮಂಜುನಾಥ ಅನ್ನುವ ಒಂದು ಹೊಸ ಒಂದು ನಮ್ಮ MLA ಆಗಿ ಈ ಕ್ಷೇತ್ರಕ್ಕೆ ಕರೆಸಿಕೊಂಡಿದ್ದಾರೆ. ಅವ್ರನ್ನ ಗೆಲ್ಲಿಸಿ ಈ ಕ್ಷೇತ್ರದ ಜನ ಅವರಿಗೆ ವೋಟ್ ಹಾಕಿ ಒಳ್ಳೆ ಆಶೀರ್ವಾದ ಮಾಡಿದ್ದಾರೆ. ಹಾಗಾಗಿ ಈ ಕ್ಷೇತ್ರದ ಜನತೆಗೆ ಅವರ ಪಾದಗಳಿಗೆ ಮತ್ತು ಅವರ ಕೈ ಹಾಕಿದಂಥ ಕೈಗಳಿಗೆ ತುಂಬ ಹೃದಯದ ನಮಸ್ಕಾರಗಳನ್ನ ಹೇಳ್ತಾ ಇದ್ದೀವಿ. ಯಾಕೆಂತಂದರೆ ಅವರು ಗೆಲ್ಲೋಕೆ ಕಾರಣ ಮತದಾನ ಪ್ರಭುಗಳು, ಆ ಪ್ರಭುಗಳು ಆಶೀರ್ವಾದ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೆ ಮತದಾನ ಪ್ರಭುಗಳಿಗೆ, ಅನೂರು ಕ್ಷೇತ್ರದ ಮತದಾನ ಪ್ರಭುಗಳಿಗೆ ತುಂಬ ಹೃದಯದ ನಮಸ್ಕಾರಗಳು. ಹಾಗೆಯೇ ನಮ್ಮ ಹೊಸದಾಗಿ ಆಯ್ಕೆಯಾಗಿರುವ ಮಲೆ ಮಹದೇಶ್ವರ ಸ್ವಾಮಿಯವರ ಕೃಪಾ ಆಶೀರ್ವಾದದಿಂದ ಅನೂರು ಕ್ಷೇತ್ರಕ್ಕೆ MLA ಆಯ್ಕೆಯಾಗಿರುವ ನಮ್ಮ ಮಂಜಣ್ಣ ಅವರು ಕೂಡ ತುಂಬ ಹೃದಯದ ನಮಸ್ಕಾರಗಳು. ಈ ಕ್ಷೇತ್ರ 5 ವರ್ಷದಲ್ಲಿ ಏನಾದರೂ ಬದಲಾವಣೆ ಆಗಬೇಕು, ಎಲ್ಲ ಹಳ್ಳಿಗಳಿಗೆ ಬದಲಾವಣೆ ಮಾಡಿ ಮೂಲಭೂತ ಸೌಲಭ್ಯಗಳನ್ನ ಕೊಟ್ಟು ಮನುಷ್ಯ ಒಂದು ಮಾನವನ ಒಂದು ದೇಹ ಚಿಕ್ಕದಾಗಿದ್ರೂ, ಮೂರ್ತಿ ಚಿಕ್ಕದಾಗಿದ್ರೂ ಅವರ ಕೀರ್ತಿ ಅಗಾಧವಾಗಿರಲಿ. ಈಗ ಮಂಜಣ್ಣನವರು ಈಗ ತಾನೇ ಗೆದ್ದಿದ್ದಾರೆ, ಇಂದು ಸಮೀಕ್ಷೆ ಬಂದು ಅವ್ರು ಗೆದ್ದಿದ್ದಾರೆ, ಚುನಾವಣೆಯಲ್ಲಿ ವಿಜಯಶಾಲಿ ಆಗಿದ್ದಾರೆ. ಅವರು ಮಲೆ ಮಹದೇಶ್ವರ ಸ್ವಾಮಿಯವರಿಗೆ ತಾಳ್ಬೆಟ್ಟದಿಂದ ಇವಾಗ 4:30 ಪಾದಯಾತ್ರೆ ಬರ್ತಾ ಇದ್ದಾರೆ. ಹಾಗಾಗಿ 77 ಮಲೆಯ ಸೃಷ್ಟಿ ಮಾಡಿ 77 ಮಲೆಯ ಒಡೆಯ ಮಲೆ ಮಹದೇಶ್ವರ ಸ್ವಾಮಿಯವರು ಅವರಿಗೆ ಇನ್ನೂ ಹೆಚ್ಚು ಆಯುಸ್ಸು ಆರೋಗ್ಯ ಈ ಕ್ಷೇತ್ರದ ಆಶೀರ್ವಾದ ಕೊಟ್ಟು ಅವರು ಯಶಸ್ವಿಯತ್ತ ಬೆಳಕಿನ ದಾರಿಯತ್ತ ಕೊಂಡೋಗ್ಲಿಂತ ನಾವು ಮಲೆ ಮಹದೇಶ್ವರ ಸ್ವಾಮಿಯವರಲ್ಲಿ ಪ್ರಾರ್ಥನೆ ಮಾಡ್ಕೊತಿದ್ದೀನಿ ಭಕ್ತ ಮಾಸಿಯಲ್ಲಿ. ಸೂಪರ್ ಸೂಪರ್ ಬಂಧುಗಳೇ, ಕಳೆದ 3 ತಿಂಗಳಿನಿಂದ ನಮ್ಮ ಮಹಾದೇವರವರು ನಮ್ಮನ್ನು ಬಿಟ್ಟು ಹೊರಟೋಗಿದ್ರು. ಸೊ ಏನೋ ಮನಸ್ತಾಪಗಳಿಂದ ನಮ್ಮಿಂದ ದೂರ ಆಗಿದ್ರು. ಸೊ ತದನಂತರ ನಮ್ಮ ಅನೂರು ಕ್ಷೇತ್ರದ ನೂತನ MLA ಆಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಮಂಜುನಾಥ್ ಸರ್ ಅವರ ಒಂದು ಸಹಕಾರ ಮತ್ತು ಅವರ ಒಂದು ಸಹಕಾರ ಅನ್ನೋದಕ್ಕಿಂತ ಅವರ ಒಂದು ಕೃಪಾಶೀರ್ವಾದ ಅಂತ ಹೇಳ್ಬೋದು. ಮತ್ತು 77 ಮಲೆಯ ಪವಾಡ ಪುಣ್ಯಕ್ಷೇತ್ರಗಳ ವೀಕ್ಷಣೆಗಾಗಿ ಮತ್ತು ನಮ್ಮ ಮಹಾದೇವರವರು ಮಂಜುನಾಥ್ ಸರ್ ಅವರ ಗೆಲುವಿನೊಂದಿಗೆ ಆಗಮಿಸಿದರೆ. ಸೊ ನಮ್ಮ ಅನೂರು ಕ್ಷೇತ್ರದಲ್ಲಿ ಮಲೆ ಮಹದೇಶ್ವರ ಬೆಟ್ಟ ಪವಾಡ ಪುಣ್ಯಕ್ಷೇತ್ರಕ್ಕೆ ಈ ಹಿಂದೆ ನಮ್ಮ ಸರ್ ಮಂಜುನಾಥ್ ಸರ್ ಅವರು ಅರಿಕೆ ಮಾಡ್ಕೊಂಡಿದ್ರು. ಸೊ ಅದರ ಮೇರೆಗೆ ಈಗ ತಾಳುಬೆಟ್ಟದಿಂದ ಪಾದಯಾತ್ರೆಯನ್ನು ಮಾಡ್ತಾರೆ. ಸೊ ಗೆಲುವಿನ ನಂತರ ಪಾದಯಾತ್ರೆಯನ್ನು ಸುಮಾರು 4:30 ಪ್ರಾರಂಭಗೊಂಡು ಮಲೆ ಮಹದೇಶ್ವರ ಬೆಟ್ಟ ಮಹದೇಶ್ವರರ ಸನ್ನಿಧಿಗೆ ಪಾದಯಾತ್ರೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾರೆ. ಇವತ್ತು ಒಂದು ರೀತಿ ನಮ್ಮ ಕ್ಷೇತ್ರಕ್ಕೆ ಇದು ಮಂಜುನಾಥ್ ಸರ್ ಅವರ ಗೆಲುವಲ್ಲ, ಇದು ನಮ್ಮ ಕ್ಷೇತ್ರದ ಗೆಲುವು ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆಂತಂದರೆ ನಮ್ಮ ಕ್ಷೇತ್ರ ಸ್ವತಂತ್ರ ಬಂದು 75 ವರ್ಷಗಳಾದರೂ ಸಹ ಯಾವುದೇ ತರಹದ ಅಭಿವೃದ್ಧಿಗಳನ್ನು ಕಂಡಿಲ್ಲ. ಸೊ ಈ ಒಂದು ಗೆಲುವು ನಮ್ಮ ಕ್ಷೇತ್ರದ ಗೆಲುವು ಅಂತ ಹೇಳ್ಬಹುದು. ಸೊ ಮುಂದಿನ ದಿವಸ ನಮ್ಮ ಮಲೆ ಮಹದೇಶ್ವರರು ನಮ್ಮ ಸರ್ ಅವರಿಗೆ ಒಂದು ಒಳ್ಳೆ ಯಶಸ್ಸನ್ನು ಕೊಡಲಿ, ಒಂದು ಒಳ್ಳೆಯ ಅವರ ಕೆಲಸ ಕಾರ್ಯಗಳಿಗೆ ಒಂದು ಒಳ್ಳೆ ಉತ್ತೇಜನವನ್ನು ಕೊಡಲಿ, ಅವ್ರಿಗೆ ಎಲ್ಲ ತರಹದ ಒಂದು ಸಹಕಾರವನ್ನು ನೀಡಲಿ ಅಂತ ಈ ಒಂದು ವಿಡಿಯೋ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ. ಸೊ ನಮ್ಮ ಮಹದೇವರವರು ಇದ್ದಾರೆ, 77 ಮಲೆ ಸಂಬಂಧಿತ ಎಲ್ಲ ಮಾಹಿತಿಗಳನ್ನು ನೀಡ್ತಾರೆ, ದಯವಿಟ್ಟು ನಿರೀಕ್ಷಿಸಿ. ಧನ್ಯವಾದಗಳು. ಇನ್ನೂ ಕೂಡ ಅರ್ಕೆ ಮಾಡ್ಕೊಂಡವರು ಇದ್ದಾರೆ ಬೆಟ್ಟದಲ್ಲಿ, ಕಾರ್ಯಕರ್ತರುಗಳು ತುಂಬ ಜನ ಇದ್ದಾರೆ. ಕಾರ್ಯಕರ್ತರುಗಳು
ಮಗುವಾರೆ ಬಸವೇಶ್ವರ ಸ್ವಾಮಿ ಆನುಮಲೆ ಕ್ಷೇತ್ರದಲ್ಲಿ ಮಗುವಾರೆ ಬಸವೇಶ್ವರ ಸ್ವಾಮಿ ಅವರಿಗೆ ಮಂಜುನಾಥ್ ಗೆದ್ರೆ ಕಜ್ಜಾಯದ ಊಟ ಹಾಕ್ತೀವಿ ಅಂತ ತಂಬಡಿಗೇರಿನಲ್ಲಿ ನಾಗಣ್ಣ ಅವರು ಹರಕೆ ಮಾಡ್ಕೊಂಡಿದ್ದಾರೆ. ನಾವು ಕೂಡ ಒಂದು ಹೊಸ ವ್ಯಕ್ತಿ ಬರಲಿ ನಮ್ಮ ಅನೂರು ಕ್ಷೇತ್ರಕ್ಕೆ ಅಂತೇಳಿ ನಾನು ಕೂಡ 3 ತಿಂಗಳಿಂದ ತಿರುಪತಿಗೆ ಹರಕೆ ಮಾಡ್ಕೊಂಡಿದ್ದೀನಿ ಭಕ್ತಮಸ್ಯರೇ. ಮಂಜುನಾಥ್ ಅವರಿಗೆ ಜಯ ಆಗಲಿ. ಜಯ ಆಗೋಯ್ತು, ಜಯ ಆಗಲಿಲ್ಲ ಆಗೋಯ್ತು. ಸೊ ಈ ರೀತಿ ಇನ್ನೂ ಸಾಕಷ್ಟು ಜನ ಕಾರ್ಯಕರ್ತರು ಅವರ ಒಂದು ಗೆಲುವನ್ನು ನಿರೀಕ್ಷೆ ಮಾಡ್ತಿರೋ, ಸಾಕಷ್ಟು ಜನ ಹರಕೆಗಳನ್ನು ಮಾಡ್ಕೊಂಡಿದ್ದಾರೆ. ಸೊ ಈಗ ಒಂದೊಂದಾಗಿ ಹಂತವಾಗಿ ಸಂಪೂರ್ಣಗೊಳಿಸ್ತಾರೆ. ಈಗ ಸದ್ಯಕ್ಕೆ ನಮ್ಮ ಮಂಜುನಾಥ್ ಸರ್ ಅವರು ಒಂದು ಶಕ್ತಿಯುತವಾಗಿದ್ದಂತಹ ವ್ಯಕ್ತಿಯಾಗಿ ಬೆಳೀಲಿ, ಸದ್ಯಕ್ಕೆ ಈಗ ದೇವರ ಒಂದು ಕೃಪಾಶೀರ್ವಾದವನ್ನು ಪಡೀಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಅಂತ್ಯಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು. ದಯವಿಟ್ಟು ನಿರೀಕ್ಷಿಸಿ.